ಕೆಲಸದ ಕುಟ್ಟಕ್ಕರಿಯೇ ಇತಿಹಾಸ ಪ್ರಸಿದ್ಧ ಮೈಲಾರಲಿಂಗೇಶ್ವರ ಸ್ವಾಮಿಯ ದೇವರ ಸರಪಳಿ ಪವಾಡ ಗಂಗಿ ಮಾಳಮ್ಮ ದೇವಾಲಯ ಮುಂಭಾಗದಲ್ಲಿ ಸಹಸ್ರಾರು ಭಕ್ತರ ಮಧ್ಯೆ ನಡೆಯುತ್ತದೆ. ಇದು ವಂಶ ಪಾರಂಪರಿಕವಾಗಿ ಗೊರವಯ್ಯ ದಳವಯ್ಯವರು ನಡೆಸುತ್ತಾರೆ. ಗೊರವಪ್ಪಗಳ 7 ಕೋಟಿ ಒಡೆಯ ಮೈಲಾರಲಿಂಗ ಎಂದು ಕೂಗಿ ಈ ಸರಪಳಿಯನ್ನ ಇಲ್ಲಿ ಹರಿಯಲಾಗುತ್ತದೆ. ಈ ಕೂಗು ಗೊರವಪ್ಪಗಳನ್ನ ಹುರಿದುಂಬಿಸಿ ಸರಪಳಿ ಎಳೆಯುವಂತೆ ಮಾಡುತ್ತದೆ. ಭಕ್ತರು ಸರಪಳಿ ತುಂಡಾಗುವ ದೃಶ್ಯವನ್ನ ವಿಸ್ಮಯದಿಂದ ವೀಕ್ಷಣೆ ಮಾಡುತ್ತಾರೆ. ಕಲ್ಲಿಗೆ ಕಟ್ಟಿರುವ ಕಬ್ಬಿಣದ ಸರಪಳಿಯನ್ನು ಗೊರಪ್ಪಗಳು 7 ಕೋಟಿ ಒಡೆಯ ಶ್ರೀ ಮೈಲಾರಲಿಂಗ ಎಂದು ಜಪ ಮಾಡುತ್ತಾ ಸರಪಳಿ ತುಂಡಾಗುವಂತೆ ಎಳೆಯಲು ಶುರು ಮಾಡುತ್ತಾರೆ. ದೇವಸ್ಥಾನ ಮುಂಭಾಗದ ತ್ರಿಶೂಲ ಮುದ್ರೆ ಹೊಂದಿರುವ ಕಲ್ಲಿನ ಕಂಬಳಕ್ಕೆ ಸರಪಳಿಯನ್ನ ಬಿಗಿಯಲಾಗಿರುತ್ತದೆ. ನಂತರ ನಗರದ 1000 ಸಂಖ್ಯೆ ಭಕ್ತರ ಎದುರಲ್ಲಿ ಸುಮಾರು 15 ಅಡಿ ಉದ್ದದ ಸರಪಳಿಯನ್ನ ತನ್ನೆಲ್ಲ ತೋಳು ಬಲವಿಟ್ಟು ಎಳೆಯುತ್ತಾನೆ ಈ ಗೊರವಪ್ಪ. ಸರಪಳಿ ಅರ್ಧಕ್ಕೆ ಕಟ್ಟಾದರೆ ಬರಲಿರುವ ದಿನಗಳಲ್ಲಿ ದೇಶಕ್ಕೆ ಉತ್ತಮ ಮಳೆಯಾಗಿ ಬೆಳೆ ಸಮೃದ್ಧಿಯಾಗುತ್ತದೆ. ಕಲ್ಲುಗೂಟಕ್ಕೆ ಸಮೀಪ ಸರಪಳಿ ತುಂಡಾದರೆ ಮಳೆ ಬೆಳೆ ಕಷ್ಟ ಎಂಬುದು ಜನಪದರ ನಂಬಿಕೆಯಾಗಿದೆ. ಮುಷ್ಟಿಯ ತುದಿಯಲ್ಲಿ ಸರಪಳಿ ಹರಿದರೆ ನಾಡಿಗೆ ಉತ್ತಮ ಫಲ, ಮಧ್ಯದಲ್ಲಿ ಹರಿದರೆ ಸಾಧಾರಣ ಫಲ, ಕೊನೆಯ ತುದಿಯಲ್ಲಿ ಹರಿದರೆ ಸಂಕಷ್ಟಗಳು ಎದುರಾಗುತ್ತದೆ ಎಂದು ನಂಬಿಕೆಯಾಗಿದೆ. ಸರಪಳಿಗೆ ಹಾಲು, ತುಪ್ಪ, ಜೇನುತುಪ್ಪ, ವಿವಿಧ ಹಣ್ಣುಗಳಿಂದ ತಯಾರಿಸಿದ ಪ್ರಸಾದವನ್ನು ದೋಣಿ ಸೇವೆಯಲ್ಲಿ ಸ್ವಾಮಿಗೆ ಭಕ್ತಿಪೂರ್ವಕವಾಗಿ ಸಮರ್ಪಿಸಲಾಗಿದೆ. ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ನೋಡಲು ಹಲವಾರು ರಾಜ್ಯಗಳಿಂದ ಜನರು ಬಂದು ವೀಕ್ಷಣೆ ಮಾಡುತ್ತಾರೆ. ಅಂತಹ ಒಂದು ವಿಸ್ಮಯಕಾರಿ ಕಾರ್ಯಕ್ರಮವೇ ಈ ಸರಪಳಿ ಹರಿಯುವ ಕಾರ್ಯಕ್ರಮ. ಸ್ನೇಹಿತರೆ, ನಿಮಗೇನಾದರೂ ಅವಕಾಶ ಸಿಕ್ಕರೆ ದಯವಿಟ್ಟು ಮೈಲಾರಕ್ಕೆ ಹೋದಾಗ ಈ ಸರಪಳಿ ಕಾರ್ಯಕ್ರಮವನ್ನು ನೋಡಿ ಆ ಮೈಲಾರ ಲಿಂಗನ ಕೃಪೆಯನ್ನು ಪಡೆಯಬಹುದು. ಇಂತಹದೇ ಅಚ್ಚರಿಯ ಹಾಗೂ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. 7 ಕೋಟಿ 7 ಕೋಟಿ ಛಾಂಗಮಲೋ.